Hello everyone, welcome back to another vlog. ಇವತ್ತಿನ ಈ ವ್ಲಾಗಲ್ಲಿ ನಾವು ಹೋದ ವಾರ ಹೇಗೆ ನಾಗರ ಪಂಚಮಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ, ಹಾಗೆಯೇ ವರ್ಮಾಲಕ್ಷ್ಮಿ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡಿದ್ವಿ ಅಂತೆಲ್ಲ ತೋರಿಸ್ತಾ ಇದ್ದೀನಿ. ವ್ಲಾಗ್ ಸ್ವಲ್ಪ ಲೇಟಾಗಿ ಬಂದಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ವಿ ಹಬ್ಬದೊಳಗೆ. ಚರಿತು ನಮಸ್ತೆ ಮೇಡಮ್. ಚರಿತು ನಮಸ್ತೆ. ಡರ್ ನಾಗಪ್ಪನ ಫೋಡ. ನಮಸ್ತೆ ಗರ್, ನಮಸ್ತೆ ಗರ್. ಗಣಪ ಗಣೇಶ ಅಪ್ಪನ ಆರ್ತಿಗ ಅತ್ತೆ ಮನೆ ಕಡೆ ಮನೆಯಲ್ಲೇ ನಾಗಪ್ಪನ ವಿಗ್ರಹಕ್ಕೆ ಹಾಲು ಹಾಕ್ತೀವಿ ಪೂಜೆ ಮಾಡಿ. ಸೊ ಇದೇ ರೀತಿ ಸಿಂಪಲಾಗಿ ನಾವು ನಾಗರ ಪಂಚಮಿ ಸೆಲೆಬ್ರೇಟ್ ಮಾಡಿದ್ವಿ. ಕಾರ್ತಿಕ್ಕಿಗೆ ಆ್ಯಸ್ ಯೂಶ್ವಲ್ ಆಫೀಸ್ ಇತ್ತು. ಸೊ ಆಫೀಸಿಂದ ಬಂದ ಮೇಲೆ ಅವ್ರು ರಾತ್ರಿ ಲೇಟ್ ಆಗುತ್ತೆ, ಅಲ್ಲಿಂದ ತರೀಕೆರೆಯಿಂದ ಇಲ್ಲಿ ಬರೋದು. ಸೊ ಬಂದಮೇಲೆ ಹಾಲು ಹಾಕಿದ್ರು. ಸೊ ಈ ರೀತಿ ಇತ್ತು ನಮ್ಮನೆ ಹಬ್ಬ. ನಿಮ್ಮನೆ ಹಬ್ಬ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಬರ್ದು ತಿಳಿಸಿ. ಮಂಗಳ ವಿನಾಯ ಚತುರ್ ಶುಕ್ಲ ಶನಿ ವಿಶ್ವರ ಕೇತುವಿ ನಮ ಸರ್ವ ಮಂಗಳ ಮಂಗಳಿ ಶಿವ ನಾರಾಯಣ ನಮೋಸ್ತುತೆ ನಾಗರ ಪಂಚಮಿ ಆಗಿದ ತಕ್ಷಣನೇ ನಾವು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸ್ಲೋ ಆಗಿ. ಅತ್ತೆ ಮಾವ ಇಬ್ಬರು ರಿಟೈರ್ಡ್ ಆದಾಗ ಅವರಿಗೆ ತುಂಬ ಮಾಲೆಗಳು ಸಿಕ್ಕಿದ್ವು, ಮುತ್ತಿಂದು ಮಣಿದು ಎಲ್ಲ ಸನ್ಮಾನ ಮಾಡೋಕ್ಕೆ ಅಂತ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಅಂತ ಹಾಕಿರೋ ಮಾಲೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ಆ ಮಾಲೆಗಳನ್ನ ಯೂಸ್ ಮಾಡಿ ತೋರಣ ಥರ ಮಾಡ್ತಿದ್ದಾರೆ. ಹಾಗೆಯೇ ಹಾರ ಫೋಟೋಗಳಿಗೆ ಅಜ್ಜಿ ತಾತಂದ್ರು ಫೋಟೋಗಳಿಗೆ ಹಾಕೋದಕ್ಕೆ ಈ ರೀತಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ವೇಸ್ಟ್ ಮಾಡೋದು ಬೇಡ, ಸುಮ್ಮನೆ ಇಟ್ಟಿರ್ತೀವಿ ಅದೇನು ಯೂಸ್ ಆಗೋದಿಲ್ಲ ಅಂತ ಈ ರೀತಿ ಅದನ್ನು ಯೂಸ್ ಮಾಡ್ಕೋತಿದ್ದಾರೆ. ಸೊ ಫೈನಲಿ ಅದು ಎಲ್ಲ ರೆಡಿ ಆದಮೇಲೆ ತೋರಣ ಥರ ಹಾಕಿದ್ಮೇಲೆ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತಿದ್ದೀನಿ. ಸೊ ಇದು ಒಂದು ಹಾರ ಯೂಸ್ ಮಾಡಿ ಈ ರೀತಿ ಮಾಡಿದ್ದಾರೆ ಫ್ರಂಟ್ ಅವರಿಗೆ ತೋರಣ. ಹಾಗೆಯೇ ಇನ್ನು ಮಿಕ್ಕಿದ ಹಾರಗಳಲ್ಲಿ ಅಜಿತ್ ಅತನ ಫೋಟೋಗೆ ಈ ರೀತಿ ಮಾಡಿದ್ದಾರೆ. ಇನ್ನೂ ಒಂದು ಹಾರದಲ್ಲಿ ದೇವ್ರ ಗುಡಿಗೆ ದೇವ್ರ ಮನೆಗೆ ತೋರಣ ಥರ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ, ನೀವು ನೋಡ್ತಿರ್ಬೋದು. ಸೊ ನಿಮಗೂ ಈ ಥರ ಐಡಿಯಾಸ್ ಇದ್ದರೆ, ನಿಮ್ಮನೇಲಿ ಈ ರೀತಿ ಹಾರಗಳಿದ್ದರೆ ನೀವು ಕೂಡ ಈ ರೀತಿ ಟ್ರೈ ಮಾಡ್ಬೋದು, ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಡೇ ಚಿಕ್ಕತ್ತೆ ಬಂದಿದ್ದರು, ಚಿಕ್ಕತ್ತೆ ಚಿಕ್ಕ ಮಾವ, ಹಾಗೆಯೇ ಅವ್ರ ಮಗಳು ಪಾವನ ಪಾವಕ ಅಂತ ಹೇಳ್ತೀವಲ್ಲ, ಅವ್ರ ಜೊತೆಗೆ ಇನ್ನೊಬ್ಬರು ಅಂಕಲ್ ಕೂಡ ಬಂದಿದ್ದರು, ಓಂಕಾರ ಅಂಕಲ್ ಅಂತ. ಸೊ ಅವರೆಲ್ಲರೂ ಕೂತ್ಕೊಂಡು ಗಂಡು ಮಕ್ಕಳು ಎಲ್ಲ ಮಾತಾಡ್ಕೊಂಡು ಹರಟೆ ಹೊಡಿತಿದ್ದಾರೆ. ಹೆಣ್ಮಕ್ಕಳು ಅಂದರೆ ನಮ್ಮಿಬ್ಬರು ಅತ್ತೆದಿರು ಸ್ವಲ್ಪ ಪೂಜೆ ಸಾಮಾನುಗಳೆಲ್ಲ ತರೋದಿತ್ತು ಅಂತ ಮಾರ್ಕೆಟ್ ಕಡೆ ಹೋಗ್ತಿದ್ದಾರೆ. ಮಾರ್ಕೆಟಲ್ಲಿ ಸಬ್ಸ್ಕ್ರೈಬರ್ಗೆ ಸಿಕ್ಕಿದ್ರು ಅಂತ ಹೇಳ್ತಿದ್ರು. ಎವ್ರಿ ಟೈಮ್ ಹೊರಗೆ ಹೋದಾಗಲೂ ಯಾರಾದರೂ ಒಬ್ಬರು ಸಿಕ್ಕಿ ಮಾತಾಡಿಸ್ತೀರಾ, ಸೊ ತುಂಬ ಖುಷಿಯಾಗುತ್ತೆ ನೀವು ಮಾತಾಡ್ಸೋದನ್ನು ಕೇಳಿದ್ರೆ.
ಸೊ ಏನೇನು ತೊಗೊಂಡು ಬರೋದು ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ದಾರೆ ಕುಂಕುಮ ಕೊಡೋಕ್ಕೆ ಅಂತ. ಪ್ರತಿಯೊಬ್ಬರಿಗೂ ಬಳೆ, ಬ್ಲೌಸ್ ಪೀಸು, ಎಲೆ ಅಡಿಕೆ, ಬಾಳೆಹಣ್ಣು ಇದೆಲ್ಲ ಕೊಟ್ಟಾಗ ಅವರಿಗೆ ಎಲ್ಲರ ಮನೇಲಿ ಇಟ್ಕೊಂಡು ಹೋಗೋಕ್ಕೆ ತುಂಬ ತೊಂದರೆ. ಸೊ ಅದನ್ನು ಒಂದು ರೀತಿ ಬಾಕ್ಸ್ ಟೈಪ್ ತೊಗೊಂಡು ಬಂದರೆ ಎಲ್ಲಾನು ಅದರೊಳಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡ್ಬೋದು. ಸೊ ಅದ್ರ ರಿಲೇಟೆಡ್ ಏನಾದರೂ ಸಾಮಾನು ತರೋಣ ಅಂತ ಹೋಗಿದ್ದಾರೆ. ಪಾವಕಂಗೆ ವರ್ಕ್ ಫ್ರಮ್ ಹೋಮು, ಸೊ ಅವರು ಇಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಿದ್ದಾರೆ ಅವ್ರ ಬಾಡಿಗವರು. ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋಂಗಿಲ್ಲ, ಸೊ ನಾನು ಅವ್ರ ಜೊತೆಗಿದ್ದಂಗೂ ಆಗುತ್ತೆ, ಏನಾದರೂ ಕ್ಲೀನಿಂಗ್ ಕೂಡ ಮಾಡ್ದಂಗೆ ಆಗುತ್ತೆ ಅಂತ ಮಾಡ್ತಿದ್ದೀನಿ. ಶ್ರಾವಣ್ ಕ್ಲೀನಿಂಗ್ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಕಬೋರ್ಡ್ ಒಳಗಡೆದು ಸ್ವಾತಿ ರೂಮಿಂದ ಎಸ್ಪೆಷಲಿ ಓಕೆ, ಬಟ್ ಸ್ವಲ್ಪ ಆ ಕಡೆ ಈ ಕಡೆ ಮಿಸ್ಮ್ಯಾಚ್ ಥರ ಆಗಿತ್ತು, ಒಂಚೂರು ಆರ್ಗನೈಸ್ ಮಾಡೋಣ ಅಂತ ನೋಡ್ತಿದ್ದೀನಿ ಏನೇನು ಆಗಿದೆ ಅಂತ. ಸೆಂಟರಲ್ಲಿರೋದು ಡ್ರೆಸ್ಸಿಂಗ್ ಕಂಪಾರ್ಟ್ಮೆಂಟು ಓಕೆ, ತುಂಬ ಏನು ಕ್ಲಟರ್ ಆಗಿಲ್ಲ, ಬಟ್ ಬಟ್ಟೆಗಳು ಸ್ವಲ್ಪ ಕ್ಲಟರ್ ಆಗಿದ್ದಾವೆ. ಅವಳು ಬರ್ತಾಳೆ ಜಲ್ದಿ ಆಫೀಸ್ಗೆ ಹೋಗ್ತಾಳೆ, ಆಫೀಸಿಂದ ಲೇಟಾಗಿ ಬರ್ತಾಳೆ, ಹಂಗೆ ಮಲ್ಕೋತಾಳೆ, ಯಾವಾಗಾದರೂ ಬಂದಾಗ ಅಪರೂಪಕ್ಕೆ ಬರೋದು. ಸೊ ಅಷ್ಟೆಲ್ಲ ಟೈಮ್ ಇರೋದಿಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಷ್ಟು. ಸೊ ಅವಳಿಗೆ ಹೆಲ್ಪ್ ಆಗುತ್ತೆ, ಜೋಡಿಸ್ಕೊಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ಒಳ್ಳೊಳ್ಳೆ ಡ್ರೆಸ್ಗಳಿದೆ ಅವಳ ಹತ್ರ, ಅಷ್ಟು ಒಳ್ಳೊಳ್ಳೆ ಸೀರೆಗಳಿದ್ದಾವೆ. ನಿಮಗೆ ಬೇಕು ಅಂದರೆ ಹೇಳಿ, ಸ್ವಾತಿ ಹತ್ರ ಇರೋ ಸ್ಯಾರೀಸ್ ಕಲೆಕ್ಷನ್, ಡ್ರೆಸ್ ಕಲೆಕ್ಷನ್ ಎಲ್ಲ ನಿಮ್ಗೆ ತೋರಿಸ್ತೀನಿ. ಅವಳು ಎಲ್ಲಿ ಹೋಲಿಸೋದು ಶಿವಮೊಗ್ಗದಲ್ಲಿ ಬಟ್ಟೆಗಳು ಅಂತ ತುಂಬ ಜನ ಕೇಳ್ತಿದ್ರಿ. ಬ್ಲೌಸು ಮತ್ತು ಡ್ರೆಸ್ಗಳೆಲ್ಲ ವೇದಾಂತ ಅಂತ ಒಂದು ಟೇಲರ್ ಶಾಪ್ ಇದೆ, ಅಲ್ಲಿ ಹೋಲಿಸೋದು. ಸೊ ನಿಮ್ಗೆ ಏನಾದರೂ ಬೇಕಂದರೆ ಅಲ್ಲಿ ಹೋಗಿ ತುಂಬ ಚೆನ್ನಾಗಿ ಹೊಲಿತಾರೆ, ರೆಡಿಮೇಡ್ ಬಟ್ಟೆಗಳು ಹೊಲ್ದಂಗೆ ಹೊಲಿತಾರೆ. ನಾನು ಯೂಶ್ವಲಿ ಈ ರೀತಿ ಏನಾದರೂ ಕೆಲಸ ಮಾಡ್ತಾ ಮಾಡ್ತಾ ಕಿವಿಯಲ್ಲಿ ಕೂಕು FM ಕೇಳ್ತಾ ಮಾಡ್ತಿರ್ತೀನಿ, ಬೋರ್ ಆಗೋದಿಲ್ಲ, ಕೆಲಸ ಮಾಡಿದ್ದು ಕೂಡ ಗೊತ್ತಾಗೋದಿಲ್ಲ ಅಂತ. ಕೂಕು FM ಅಲ್ಲಿ ನೀವು ಕೆಲಸ ಮಾಡ್ತಾ ಮಾಡ್ತಾ ಬುಕ್ಸ್ಗಳನ್ನ ಓದ್ಬೋದು, ಅಂದರೆ ಆಡಿಯೋ ಬುಕ್ ಮುಖಾಂತರ ಕೇಳ್ತಾ ಇರ್ಬೋದು. ಈ ಕೂಕು FM ಅಲ್ಲಿ 5,000 ಗಂಟೆಗಳಿಗಿಂತ ಹೆಚ್ಚು ಕಂಟೆಂಟ್ ಲೈಬ್ರರಿ ಇದೆ. ನಿಮಗೆ ಬೇಕಾಗಿರೋ ಬುಕ್ನ ನೀವು ನಿಮ್ಮ ರೀಜನಲ್ ಲ್ಯಾಂಗ್ವೇಜಲ್ಲಿ ಕೇಳ್ಬೋದು, ಕನ್ನಡದಲ್ಲಿ ಕೇಳ್ಬೋದು, ಬೇರೆ ಹಿಂದಿ ತೆಲುಗು ಕೂಡ ಇದೆ, ನಿಮಗೆ ಬೇಕಂದರೆ ಅದರಲ್ಲೂ ಕೇಳ್ಬೋದು. ಇದಕ್ಕೆ 4.5-star ರೇಟಿಂಗ್ ಇದೆ ಆ್ಯಪ್ ಸ್ಟೋರ್ ಮತ್ತು ಪ್ಲೇಸ್ಟೋರಲ್ಲಿ. ಇದರ ಸಬ್ಸ್ಕ್ರಿಪ್ಷನ್ ಚಾರ್ಜು 399 rupees ಪರ್ ಇಯರ್, ಬಟ್ ನೀವು ನಮ್ಮ ಚಾನಲ್ನ ಫ್ಯಾಮಿಲಿ ಮೆಂಬರ್ ಆಗಿರೋದ್ರಿಂದ 50% ಆಫ್ ಸಿಗುತ್ತೆ. BBK50 ಅನ್ನೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ಅಂದರೆ 199 rupees ಪರ್ ಇಯರು, 55 paise ದಿನಕ್ಕೆ. ಇದು ಫಸ್ಟ್ 250 ಯೂಸರ್ಸ್ಗೆ ಮಾತ್ರ ಇರೋ ಆಫರು, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬಹಳಷ್ಟು ಜನ ಬಟ್ಟೆಗಳನ್ನ ನಾವು ನೀಟಾಗಿ ವಾರ್ಡ್ರೋಬಲ್ಲಿ ಮಡಚಿಟ್ರು ಕೂಡ ಆರ್ಗನೈಸ್ಡಾಗಿ ಕಾಣಲ್ಲ, ನೀಟಾಗಿ ಕಾಣಲ್ಲ ಅಂತ ಹೇಳ್ತಿದ್ರಿ, ಹೇಗೆ ಮಡಚೋದು ತೋರಿಸಿ ಅಂತ. ಏನಿಲ್ಲ, ಪ್ರತಿ ಬಟ್ಟೆನೂ ಮಡಚುವಾಗ ಸೇಮ್ ಸೈಜ್ ಇರೋ ಥರ ನೋಡಿಕೊಂಡು ಮಡಚಬೇಕು. ಒಂದೊಂದು ತೆಳ್ಳಗೆ ಒಂದೊಂದು ಅಗ್ಲಕ್ಕೆ ಜೋಡಿಸಿ ಇಟ್ಟಾಗ ನೀಟಾಗಿ ಕಾಣೋದಿಲ್ಲ. ಅದ್ರ ಜೊತೆಗೆ ರಿಂಕಲ್ ರಿಂಕಲ್ ಇರೋ ಥರ ಮಡ್ಚಕ್ಕೆ ಹೋಗ್ಬಾರ್ದು. ಪ್ರತಿ ಫೋಲ್ಡ್ ಕೂಡ ಮಾಡಿದ್ಮೇಲೆ ಕೈಯಿಂದ ಸವರಿ ಸವರಿ ರಿಂಕಲ್ನ ಹೋಗಿಸಿ ಹೋಗಿಸಿ ಮಡಚಿ ಇಟ್ಟಾಗ ತುಂಬ ಆರ್ಗನೈಸ್ಡಾಗಿ ಕಾಣುತ್ತೆ, ನೀಟಾಗಿ ಕಾಣುತ್ತೆ. ಹಾಗೆ ಪ್ರತಿ ಸತಿ ಬಟ್ಟೆ ತಕ್ಕೊಳಕ್ಕೆ ಹೋದಾಗಲೂ ಕೂಡ ನಾವು ನೀಟಾಗಿ ನಮ್ಗೆ ಎಷ್ಟು ಬಟ್ಟೆ ಮಧ್ಯದಿಂದ ತಕ್ಕೊಳ್ಳುವಾಗ ಮೇಲ್ಗಡೆ ಬಟ್ಟೆಗಳನ್ನ ಹಾಗೆ ಪಕ್ಕಕ್ಕಿಟ್ಟು ತಗೊಂಡು ಮತ್ತೆ ಆ ಬಟ್ಟೆನ ವಾಪಸ್ ಇಡೋದ್ರಿಂದ ತುಂಬ ಆರ್ಗನೈಸ್ಡಾಗಿ ಕಾಣುತ್ತೆ. ಈಗ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಟೈಮಲ್ಲಿ ಸೀರೆ ಉಡಿಸೋದು, ಅತ್ತೆ ಒಂದು ರೀತಿ ಉಡಿಸ್ತಾರೆ, ಹಾಗೆಯೇ ಸ್ವಾತಿ ಒಂದು ರೀತಿ ಉಡಿಸ್ತಾಳೆ. ಸೊ ಎರಡೂ ರೀತಿ ತೋರಿಸ್ತಿದ್ದಾರೆ. ಅತ್ತೆ ಏನು ಮಾಡ್ತಾರೆ, ಪೂರ್ತಿ ಸೀರೆನ ಅರ್ಧಕ್ಕೆ ಮಡ್ಚ್ಕೊತಾರೆ, ಹೈಟ್ ಕಡಿಮೆ ಆಗೋ ಥರ. ಅರ್ಧಕ್ಕೆ ಮಡ್ಚ್ಕೊಂಡಾದ್ಮೇಲೆ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ರಿಂಕಲ್ ಫ್ರೀ ಆಗಿ ಆಮೇಲೆ ಒಂದು ಕಡೆಯಿಂದ ನೆರಿಗೆ ಹಾಕೋತಾ ಬರ್ತಾರೆ, ಪ್ಲೀಟ್ಸ್ ಹಾಕ್ತಾ ಬರ್ತಾರೆ. ಪ್ಲೀಟ್ಸ್ ಹಾಕುವಾಗ ನಿಮಗೆ ಎಷ್ಟು ಫ್ರಿಲ್, ಎಷ್ಟು ಪ್ಲೀಟ್ಸ್ ಜಾಸ್ತಿ ಬರಬೇಕಂದ್ರೆ ಚಿಕ್ಕ ಚಿಕ್ಕ ಪ್ಲೀಟ್ಸ್ ಹಾಕಿ, ಇಲ್ಲಾಂದರೆ ಅಗ್ಲಕ್ಕೆ ಕೂಡ ಹಾಕೋಬೋದು. ಇಷ್ಟೊತ್ತಿಗೆ ನೀವು ಸೀರೆ ಉಡಿಸಿ ಹಬ್ಬ ಕೂಡ ಮುಗಿಸಿದ್ದೀರಾ ನಂಗೆ ಗೊತ್ತು. ಆದರೂ ಈ ನೆಕ್ಸ್ಟ್ ಇಯರ್ಗೆ ಬಿಗಿನರ್ಸ್ ಯಾರಾದರೂ ಇದ್ದರೆ ಈ ವಿಡಿಯೋನ ಸೇವ್ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಇಯರ್ಗೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇನ್ನು ಸೆರ್ಗ್ ಆಪೋಸಿಟ್ ಸೈಡಿಂದ ಈ ಪ್ಲೀಟ್ಸ್ ಹಾಕ್ತಾಯಿದ್ರೆ ಸೆರ್ಗಿನ್ನೇನು ಒಂದು ಮಾರುದ್ದ ಆದರೆ ಸೀರೆ ಮುಗ್ದೋಗುತ್ತೆ ಅನ್ನೋ ಟೈಮ್ಗೆ ಇದನ್ನು ನಿಲ್ಲಿಸ್ಬೇಕು. ಅದಾದಮೇಲೆ ಸೆರ್ಗನ್ನು ನಾವು ಹೇಗೆ ಉಟ್ಕೊಳ್ಳುವಾಗ ಪ್ಲೀಟ್ಸ್ ಮಾಡ್ತೀವಲ್ಲ ಆ ರೀತಿ ಪ್ಲೀಟ್ಸ್ ಮಾಡ್ಕೋತಾ ಹೋಗಬೇಕು. ಪ್ರತಿ ಪ್ಲೀಟ್ ಆದಮೇಲೂ ನೀವು ಬೇಕಂದರೆ ಒಂದು ಕ್ಲಿಪ್ ಯೂಸ್ ಮಾಡ್ಬೋದು ಸ್ಟಿಫಾಗಿ ಇಟ್ಕೊಳ್ಳೋಕ್ಕೆ. ಎಲ್ಲ ಪ್ಲೀಟ್ಸ್ ರೆಡಿ ಆದಮೇಲೆ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಬಹಳಷ್ಟು ಜನಕ್ಕೆ ಹೆಲ್ಪ್ ಇರೋದಿಲ್ಲ ಮನೆಯಲ್ಲಿ, ಒಬ್ಬರೇ ಸೀರೆ ರೆಡಿ ಮಾಡಿಕೊಂಡು ಅವರೇ ಉಡಿಸಿ ಅವರೇ ಎಲ್ಲ ರೆಡಿ ಮಾಡೋದಿರುತ್ತೆ. ಅಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ, ನೀಟಾಗಿ ಒಬ್ಬರೇ ಮಾಡ್ಕೋಬೋದು. ಪ್ರತಿ ಕಡೆನೂ ಪಿನ್ ಹಾಕೋತಾ ಹಾಕೋತಾ ಹೋದರೆ ಇನ್ನೊಬ್ಬರು ಇಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೀವು ಸ್ವಲ್ಪ ಮುಂಚೆನೇ ಈ ರೀತಿ ಪಿನ್ ಮಾಡಿ ಇಟ್ಕೊಂಡ್ರೆ ಸೀರೆ ಉಡಿಸೋಕ್ಕೆ ತುಂಬ ಟೈಮ್ ತೊಗೊಳ್ಳೋದಿಲ್ಲ, ಬೇಗ ಬೇಗ ಉಡಿಸ್ಬಿಡ್ಬೋದು. ಇನ್ನು 2-step ಬರೋ ಥರ ಸ್ಯಾರಿ ಉಡಿಸ್ಬೇಕು ಅಂದರೆ ನಾನು ಕೊನೆಗೆ ಸ್ವಾತಿ ಹೇಗೆ ಉಡಿಸ್ತಾಳೆ ಅನ್ನೋವೇ ತೋರಿಸ್ತೀನಲ್ಲ, ಅದರೊಳಗೆ ನಿಮಗೆ ಗೊತ್ತಾಗುತ್ತೆ. 2-step ಪ್ಲೀಟ್ಸ್ ಬರೋ ಥರ ಕಾಣುತ್ತೆ. ಈ ರೀತಿ ಎಲ್ಲ ಪಿನ್ ಮಾಡ್ಕೊಂಡು ಆದಮೇಲೆ ಗಂಟು ಕೂಡ ಕಟ್ಟಿಡ್ತಾ ಇದ್ದಾರೆ ಈ
ಪ್ಲೀಟ್ಸ್ ಎಲ್ಲ ಹಾಕಿದ್ದಾರೆ, ಅದರ ತುದಿಯಲ್ಲಿ ಈ ರೀತಿ ಒಂದು ದಾರದಲ್ಲಿ ಗಂಟು ಹಾಕಿಟ್ಕೋತಿದ್ದಾರೆ. ಇದನ್ನು ಹಾಕಿ ಫೋಲ್ಡ್ ಮಾಡಿಟ್ಕೊಂಡ್ರೆ ಸೀದಾ ಡೈರೆಕ್ಟಾಗಿ ಈ ದಾರ ಏನಿದೆ ಇದನ್ನು ಕಳ್ಸೋಕ್ಕೆ ಗಂಟು ಕಟ್ಟಿ ಸ್ಟಿಫಾಗಿ ಕೂರೋ ಥರ ಮಾಡಿಬಿಡ್ಬೋದು. ಈಗ ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ಒಂದು ಕವರಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ನಮಗೆ ತಕ್ಷಣಕ್ಕೆ ಬೇಗ ಉಡ್ಸೋಕ್ಕೆ ಹೆಲ್ಪ್ ಆಗುತ್ತೆ. ಈ ಎರಡೂ ಟೈಪ್ನು ನೋಡಿ ನೀವು ಯಾವ ರೀತಿ ಪ್ರತಿ ಸತಿ ಉಡ್ಸೋದು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಹಾಗೆ ಅತ್ತೆ ಯಾವ ಸೀರೆ ಉಟ್ಕೊಳ್ಳೋದು ಅಂತ ಸೆಲೆಕ್ಟ್ ಮಾಡ್ತಿದ್ದೀವಿ. ಈ ಒಂಥರ ಮಸ್ಟರ್ಡ್ ಗ್ರೀನ್ ಕಲರ್ ಸಾರಿಗೆ ಟರ್ಕಾಯ್ಸ್ ಬ್ಲೂ ಕಲರ್ ಬ್ಲೌಸ್ ಇರೋ ಕಾಂಬಿನೇಷನ್ ಸಾರಿ ಸೆಲೆಕ್ಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಕಾಣುತ್ತೆ ಈ ಸಾರಿ ಅತ್ತೆಗೆ, ಸೊ ಪೂಜೆಗೆ ಇದನ್ನೇ ಉಟ್ಕೊಳ್ಳೋದು ಅಂತ ಡಿಸೈಡ್ ಆಯಿತು. ನಾನು ಉಟ್ಕೊಳ್ಳೋ ಸೀರೆನ ನಿಮಗೆ ನೆಕ್ಸ್ಟ್ ಫ್ಲಾಗಲ್ಲಿ ತೋರಿಸ್ತೀನಿ. ನಾನು ಪೋಚಂಪಲ್ಲಿ ಸಾರಿ ಸೆಲೆಕ್ಟ್ ಮಾಡಿದ್ದೀನಿ. ಅಮ್ಮ ನನಗೆ ಚರಿತ್ ಪೂಜೆ ಟೈಮಲ್ಲಿ ಕೊಡಿಸಿದ್ರು. ಚರಿತಿಗೆ ಕೂದಲು ಕಟ್ ಮಾಡಿಸೋ ಶಾಸ್ತ್ರ ಮಾಡಿದ್ವಲ್ಲ ಆ ಟೈಮಲ್ಲಿ ಕೊಡಿಸಿದ್ರು, ಆ ಸೀರೆನ ಉಟ್ಕೋಬೇಕಂತ ಸೆಲೆಕ್ಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಈಗ ಅತ್ತೆ ಏನೇನೋ ಸಾಮಾನು ತಂದಿದ್ದಾರೆ ಕುಂಕುಮ ಕೊಡೋದಕ್ಕೆ ಅಂತ ನಾನು ಆಗಲೇ ಹೇಳ್ದಾಗೆ. ಸೊ ಈ ರೀತಿ ಕ್ಯೂಟ್ ಕ್ಯೂಟ್ ಬಾಕ್ಸಸ್ ತಂದಿದ್ದಾರೆ, ಇದರೊಳಗೆ ಎಲ್ಲನೂ ಇಡಿಸುತ್ತೆ. ಇದರಲ್ಲಿ ಅಕ್ಷತೆ, ಎಲೆ, ಅಡಿಕೆ, ಖರ್ಜೂರ, 1 ರೂಪಾಯಿ ಕಾಯಿನು, ಬಾಳೆಹಣ್ಣು, ಈ ರೀತಿ ಅರಶಿನದ ಕುಂಕುಮ ಬಳೆ ಇದೆಲ್ಲನೂ ಹಾಕಿ ಹಾಕಿ ಪ್ಯಾಕ್ ಮಾಡಿ ಮಾಡಿ ಇಡ್ತಾ ಇದ್ದೀವಿ. ಈ ರೀತಿ ಮಾಡೋದ್ರಿಂದ ಅವರಿಗೆ ಕ್ಯಾರಿ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆಯೇ ನಮ್ಮ ಕಡೆಯಿಂದ ಒಂದು ಮೆಮೊರೇಬಲ್ ಗಿಫ್ಟ್ ಕೂಡ ಸಿಕ್ಕಂಗಾಗುತ್ತೆ, ಯೂಸ್ಫುಲ್ ಗಿಫ್ಟ್, ಅವ್ರ ಮನೇಲಿ ಯೂಸ್ ಕೂಡ ಆಗುತ್ತೆ. ಇದು ನೆಕ್ಸ್ಟ್ ಇಯರ್ಗೆ ನೀವು ಈ ರೀತಿಯೆಲ್ಲ ಪ್ಲ್ಯಾನ್ ಮಾಡ್ಕೋಬೋದು. ಈ ವಿಡಿಯೋ ಕೆಳಗಡೆ ಸೇವ್ ಫಾರ್ ಲೇಟರ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಸೇವ್ ಆಗಿರುತ್ತೆ. ನೀವು ಯಾವಾಗ ಬೇಕಾದರೂ ಅದನ್ನು ತೆಗೆದು ನೋಡ್ಕೋಬೋದು. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಇದೆಲ್ಲ ಮರ್ತೋಗಿರುತ್ತೆ. ಸೊ ಸೇವ್ ಮಾಡಿಟ್ಕೊಂಡ್ರೆ ಯೂಸ್ ಆಗುತ್ತೆ. ನೀವು ಯಾವ ರೀತಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ರಿ, ನಿಮ್ಗೆ ಯಾವುದಾದ್ರೂ ಐಡಿಯಾಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಅದರಿಂದ ಇನ್ನೂ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ಬೋದು, ಐಡಿಯಾಸ್ ಸಿಗ್ಬೋದು ಅಂತ. ಹಾಗೆಯೇ ತೋರಣ ಕೂಡ ಕಟ್ಟಿ ರೆಡಿ ಮಾಡಿಡ್ತಾ ಇದ್ದಾರೆ. ಎವ್ರಿ ಟೈಮ್ ಥರ ಈ ರೀತಿ ಈ ಸಲ ಹಸಿರು ಬಳೆ ಬದಲು ಅರಶಿನ ಕುಂಕುಮ ಕಲರ್ ಬಳೆ ತಂದಿದ್ದಾರೆ. ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ. ಹಾಗೆಯೇ ಹೂವಿನ ಮಾಲೆ ಕೂಡ ರೆಡಿ ಮಾಡ್ತಾ ಇದ್ದಾರೆ ಪೋಣಿಸಿ ಪೋಣಿಸಿ. ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಾತಿನ ಇಲ್ಲೇ ಕರೆಸ್ಕೊಂಡಿದ್ದೀವಿ. ಅವಳು ಇದ್ದರೆ ನಮಗೆಲ್ಲ ಹೆಲ್ಪ್ ಆಗುತ್ತೆ, ಐಡಿಯಾಸ್ ಕೊಡ್ತಾಳೆ ಚೆನ್ನಾಗಿ ಡೆಕೋರೇಟ್ ಮಾಡೋಕ್ಕೆ ಎಲ್ಲ ಅಂತ. ಸೊ ಅವಳು ಯಾವ ರೀತಿ ಸೀರೆ ಫೋಲ್ಡ್ ಮಾಡ್ತಾಳೆ ಅಂತ ನಾನು ಈ ಸೀರೆಯಲ್ಲಿ ತೋರಿಸ್ತಿದ್ದೀನಿ. ಇದು ಕೂಡ ಪೋಚಂಪಲ್ಲಿ ಸಾರಿ, ಯೆಲ್ಲೋಯಿಶ್ ಆರೆಂಜ್ ಸಾರಿಗೆ ಪರ್ಪಲ್ ಕಾಂಬಿನೇಷನ್ ಕಾಂಟ್ರಾಸ್ಟ್ ಕಾಂಬಿನೇಷನ್ ಇರೋ ಸಾರಿ. ಫಸ್ಟ್ ಇದ್ರದ್ದು ಬ್ಲೌಸ್ ಪೀಸ್ನ ಕಟ್ ಮಾಡಿ ಸಪ್ರೇಟ್ ಮಾಡ್ಕೋತಾ ಇದ್ದೀವಿ. ಅದಾದಮೇಲೆ ಅತ್ತೆ ಹೇಗೆ ಪ್ಲೀಟ್ಸ್ ಮಾಡಿದ್ರು ಅದೇ ರೀತಿ ಮಾಡ್ತಿದ್ದೀವಿ, ಬಟ್ ಹಾಫ್ ಫೋಲ್ಡ್ ಮಾಡ್ತಾ ಇಲ್ಲ. ಪ್ಲೀಟ್ಸ್ ಮಾಡಿದ್ದಾದಮೇಲೆ ಫೋಲ್ಡ್ ಮಾಡ್ತಾ ಇದ್ದೀವಿ, ಫೋಲ್ಡ್ ಮಾಡಿದ್ದಾದ್ಮೇಲೆ ಪ್ಲೀಟ್ಸ್ ಮಾಡ್ತಾ ಇಲ್ಲ. ಅದು ಒಂದೇ ಡಿಫ್ರೆನ್ಸು. ಈ ರೀತಿ ಮಾಡೋದ್ರಿಂದ ನಾವು ಜಾಸ್ತಿ ಪ್ಲೀಟ್ಸ್ ಬರೋ ಥರ ಮಾಡ್ಕೋಬೋದು. ಹಾಗೆಯೇ ಸ್ಟೆಪ್ ಬೈ ಸ್ಟೆಪ್ 2 ಸ್ಟೆಪ್ ಪ್ಲೀಟ್ಸ್ ಟೈಪ್ ಕೂಡ ಉಡಿಸ್ಬೋದು, ಇದರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದು ಒಬ್ಬರೇ ಕೂಡ ಮಾಡ್ಬೋದು. ನಾನು ಕಲಿತಾ ಇದ್ದೀನಿ ಸ್ವಾತಿ ಹತ್ರ. ಸೊ ಅವಳು ನೀನು ಮಾಡು, ಜೊತೆಯಲ್ಲಿ ಮಾಡಿದ್ರೆ ನಿಮಗೂ ನೆನಪಿರುತ್ತೆ, ನೆಕ್ಸ್ಟ್ ಟೈಮ್ ಎಲ್ಲ ನೀನು ಒಬ್ಬಳೆ ಮಾಡ್ಕೊಂಡಾಗ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಡ್ತಿದ್ದಾಳೆ. ನೀವು ನೋಡ್ತಿರ್ಬೋದು ಸೆಕ್ಯೂರ್ ಮಾಡೋದಕ್ಕೆ ನಾವು ಹೇರ್ ಕ್ಲಿಪ್ಸ್ನ ಯೂಸ್ ಮಾಡಿ ಸೆಕ್ಯೂರ್ ಮಾಡ್ತಿದ್ದೀವಿ. ಸೇಮ್ ಇದೇ ರೀತಿ ಒಂದು ಮಾರ್ ಇದೆ ಇನ್ನೂ ಸೀರೆ ಮುಗಿಯೋಕ್ಕೆ ಅನ್ನೋ ಟೈಮ್ಗೆ ನಿಲ್ಲಿಸ್ತಾ ಇದ್ದೀವಿ. ಅದಾದಮೇಲೆ ಕ್ಲಿಪ್ಸ್ ತೆಗೆದುಬಿಟ್ಟು ಸೇಫ್ಟಿ ಪೆನ್ನಿಂದ ಸೆಕ್ಯೂರ್ ಮಾಡಿದ್ರೆ ಆಯಿತು. ಈಗ ಇನ್ನೊಂದು ಕಡೆ ಸೆರ್ಗ್ ಬರುತ್ತಲ್ಲ, ಆ ಸೆರ್ಗನ್ನು ಮತ್ತೆ ಚಿಕ್ಕ ಚಿಕ್ಕ ಪ್ಲೀಟ್ಸಾಗಿ ಫೋಲ್ಡ್ ಮಾಡ್ಕೋತಾ ಹೋಗ್ತಿದ್ದೀವಿ ಇದೇ ರೀತಿ. ಅದನ್ನು ಕೂಡ ನಾವು 3 ಕಡೆ ಸೇಫ್ಟಿ ಪಿನ್ ಹಾಕಿ ಸೆಕ್ಯೂರ್ ಮಾಡಿಟ್ಟಿದ್ದೀವಿ. ಇನ್ನು ಫೋಲ್ಡ್ ಮಾಡಿ ಎತ್ತಿಡುವಾಗ ಮಡಚಿ ಫೋಲ್ಡ್ ಮಾಡಿ ಎತ್ತಿಡ್ತಿದ್ದೀವಿ, ಯಾಕಂದರೆ ನಾವು ಉಡಿಸೋವಾಗ ಈ ಫುಲ್ ಸ್ಯಾರಿನ ಮಡಚಿ ಉಡಿಸ್ತೀವಿ, ಆವಾಗ ತೆಳ್ಳಗಿರೋ ಪ್ಲೀಟ್ಸ್ ಬರುತ್ತೆ, ನಂಬರ್ಸು ಕೂಡ ಜಾಸ್ತಿ ಬರುತ್ತೆ. ಇದ್ರ ಕಲರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಯಿತು. ನಿಮಗೆ ಈ ಸೀರೆ ಇಷ್ಟ ಆಯಿತಾ ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಸೊ ಈ ರೀತಿ ಎಲ್ಲ ಫೋಲ್ಡ್ ಮಾಡ್ಕೊಂಡಿದ್ದಾಗಿದೆ, ನೀಟಾಗಿ ಪ್ಲೀಟ್ಸ್ ಕೂಡ ಚೆನ್ನಾಗಿ ಬಂದಿದೆ. ಸಣ್ಣ ಸಣ್ಣದಾಗಿ ಮಾಡಿಕೊಂಡ್ರೆ ತುಂಬ ಪ್ರಿಟಿಯಾಗಿ ಕಾಣುತ್ತೆ, ಅಗಲ ಅಗಲ ಮಾಡಿಕೊಂಡ್ರೆ ನಾವು ಹಾಕೋ ಒಡವೆ ಅದೆಲ್ಲ ನೀಟಾಗಿ ಕಾಣೋದಿಲ್ಲ.
ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ವರ್ಮಾಲಕ್ಷ್ಮಿಗೆ ಹೇಗೆ ಅಲಂಕಾರ ಮಾಡಿದ್ವಿ ಅದನ್ನೆಲ್ಲ ತೋರಿಸ್ತೀನಿ. ಅದ್ರ ಜೊತೆಗೆ ನಮ್ಮ ಮನೆಗೆ ಯಾರ್ಯಾರು ಬಂದಿದ್ರು, ನಾವು ಯಾರ್ಯಾರ ಮನೆಗೆ ಲಕ್ಷ್ಮಿ ನೋಡೋಕೆ ಹೋಗಿದ್ವಿ, ಅವ್ರ ಮನೆ ಲಕ್ಷ್ಮಿ ಹೇಗಿತ್ತು ಅದನ್ನೆಲ್ಲ ನೋಡ್ಬೋದು. ಸೊ ಈ ವ್ಲಾಗ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿತ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾವು ಸೀರೆ ರೆಡಿ ಮಾಡೋವರೆಗೂ ಚರಿತ್ತಿಗೆ ಇಲ್ಲಿ ಬಿಟ್ಟಿದ್ವಿ ಅತ್ತೆ ಮಾವನ ಜೊತೆ ಆಟ ಆಡೋಕ್ಕೆ, ತೊಂದರೆ ಕೊಡ್ತಾನೆ ಅಂತ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.